ಅಲ್ಲಿ ಎಷ್ಟು ಬೇಕಾದ್ರೂ ತಗೋಬಹುದು, ಒಂದು ಕೋಟಿ ರೂಪಾಯಿ ಬೇಕಾದ್ರೂ ತಗೋಬಹುದು ಅನ್ನೋದಿದೆ ಅಲ್ಲ, ಜನರಲ್ ಪರ್ಸೆಪ್ಷನ್ ಅಲ್ಲಿ ಇದೆ. ಇಲ್ಲ ಒಂದು ಹೇಳ್ತೀನಿ, ಅವ್ರ ಹತ್ರ ಈಗಲ್ಲ, ಒಂದನ್ನ ಹೇಳ್ತಿರೋದು ದೊಡ್ಡ ದೊಡ್ಡ ಲಾಯರ್ಗಳ ಹತ್ರ ಅಥವಾ ನ್ಯಾಯಾಧೀಶರು ಕೂಡ, ಕೆಲವರು ಭ್ರಷ್ಟ ನ್ಯಾಯಾಧೀಶರು ಯಾರೋ ಒಂದಷ್ಟು ಜನ ದುಡ್ಡು ತಗೊಂಡಿರೋರು ಕೂಡ ಇದ್ದಾರೆ ಅನ್ನೋದು ಕೂಡ ಮಾತಿದೆ. ಈ ದುಡ್ಡೆಲ್ಲ ಹೊರಗೆ ಬರುತ್ತೆ ಅನ್ನೋದಾದ್ರೆ ಹೇಗೆ ಬರುತ್ತದು? ಒಂದು ಹೇಳ್ತೀನಿ ಕೇಳಿ, ಪ್ರೊಫೆಷನಲ್ಸು ಹಣ ಮಾಡಿ ಅದರ ಲೆಕ್ಕಕ್ಕೆ ತಗೊಳ್ಳದೆ ಹೋದರೆ ಬ್ಯಾಂಕ್ ಖಂಡಿತ ಹಾಕೋಬಹುದು, ಅದರ ಮೇಲೆ ಬರೋದು 30% ಟ್ಯಾಕ್ಸು. ಆದರೆ ಬ್ಯೂರೋಕ್ರಸಿಯಲ್ಲಿದ್ದು, ಬ್ಯೂರೋಕ್ರಸಿ ಅಂತಂದರೆ ಅಧಿಕಾರಶಾಹಿನಲ್ಲಿದ್ದು, ಈ ಥರ ಹಣ ಇದೆ ಬ್ಯಾಂಕಿಗೆ ಹಾಕ್ತೀನಿ ಅದು ಅನ್ಎಕ್ಸ್ಪ್ಲೈನ್ಡು ಟ್ಯಾಕ್ಸ್ ಕಟ್ತೀನಿ ಅಂತಂದರೆ ಅವರಿಗೆ ಮಾಫಿ ಬರಲ್ಲ. ಯಾಕಂದರೆ ಅದೇನಾಗುತ್ತೆ, ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟಿಗೆ ಹೋಗಿ ಕೂತ್ಕೊಳ್ಳುತ್ತೆ. ಹಾಗಾಗಿ ಇದು ಬೇಸಿಕಲಿ ಹೊಡೆತ ಬೀಳೋದು, ಹೌದು ಬೇಸಿಕಲಿ ಹೊಡೆತ ಬೀಳೋದು ಎಲ್ಲಿಗೆ ಅಂತಂದ್ರೆ ಅಧಿಕಾರಶಾಹಿ ಎಲ್ಲೆಲ್ಲಿ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಹೊಡೆತ ಬೀಳುತ್ತೋ ಅಂತವರು ಅದರ್ ಸೋರ್ಸಸ್ ಡಿಕ್ಲೇರ್ ಮಾಡ್ಕೊಳಕ್ ಆಗಲ್ಲ. ಮಿಕ್ಕವರು, ನಾನೇ ಯಾವುದೋ ಒಂದು ವೃತ್ತಿಲಿದ್ದೆ, ಯಾವುದೋ ಕಾರಣಕ್ಕೆ ಕ್ಯಾಶ್ ಅಲ್ಲಿ ಫೀಸ್ ತಗೊಂಡಿದ್ದೀನಿ, ಅದನ್ನು ನಾನು ಸರ್ಕಾರಕ್ಕೆ ತೋರಿಸಿಲ್ಲ ಅನ್ನೋದಾದ್ರೆ ಅದನ್ನ ನಾನು ಬ್ಯಾಂಕಿಗೆ ಕಟ್ಟಿದರೆ ಅದರ ಮೇಲೆ ನನಗೆ ಬರೋದು 30% ಟ್ಯಾಕ್ಸು ಪ್ಲಸ್ 1 ಕೋಟಿ ಆದಾಯ. ಪೆನಾಲ್ಟಿ ಬರಲ್ಲ, ಗ್ಯಾರಂಟಿ ಪೆನಾಲ್ಟಿ ಬರಲ್ಲ. ಇವತ್ತು ಇವತ್ತು ಬೆಳಗ್ಗೆಯಿಂದ ಸರ್ ಇನ್ನೊಂದು ಆಗಿರುತ್ತೆ ಸರ್, ನಾನು ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ, ನಾನು ಹೇಳ್ತೀನಿ ಇವತ್ತು ಬೆಳಗ್ಗೆ ಇನ್ನೊಂದು ಆಗಿರುತ್ತೆ. ಯಾವ ಅಧಿಕಾರಿ ಶಾಹಿಗಳು ತಮ್ಮ ಅಣ್ಣ ತಮ್ಮಂದ್ರು ಅಕ್ಕ ತಂಗಿಯರು ಅದು ಏನು ಅಗ್ರಿಕಲ್ಚರ್ ಮಾಡ್ತಾ ಇರ್ತಾರೋ ಅವ್ರ ಮೇಲೆ ಇವತ್ತು ಬೆಳಿಗ್ಗೆಯಿಂದ ಅವ್ರಿಗೆ ಬಹಳ ಪ್ರೀತಿ ಬಂದ್ಬಿಟ್ಟಿರುತ್ತೆ. ಯಾಕಂದ್ರೆ ವೈಟ್ ಮನಿ ಕವರ್ ಫಾರ್ಮ್ಯಾಟ್ ಮಾಡ್ಕೊಳಕ್ಕೆ ಅಗ್ರಿಕಲ್ಚರ್ ಇನ್ಕಮ್ ಒಂದೇ ಇವತ್ತು ದಾರಿ ಇರೋದು, ಅವ್ರಿಗೆ ಕೊಟ್ಟು ಅವ್ರ ಮೂಲಕ ಅದು ಅಗ್ರಿಕಲ್ಚರ್ ಇನ್ಕಮ್ ಅಂತ ತೋರಿಸ್ಕೊಂಡು ಅದನ್ನ ಅಲ್ಲಿ ಶೇರ್ ಮಾಡ್ಕೋಬೇಕಾಗುತ್ತೆ. ಸಣ್ಣ ಕುತೂಹಲ, ಡಾಕ್ಟರ್ಸ್ ಕೂಡ ಕೆಲವು ಕೆಲವು ಕ್ಲಿನಿಕ್ ಗಳಲ್ಲಿ ಬೆಳಗಿನಿಂದ ರಾತ್ರಿವರೆಗೂ ಸಮಸ್ಯೆ ಇಲ್ಲ. ನಾನು ಒಂದು ಹೇಳ್ತೀನಿ, ರಸೀತಿ ಕೊಡೋದಿಲ್ಲ, ಏನು ಕೊಡೋದಿಲ್ಲ, ರಸೀತಿ ಕೊಡದೇ ಇದ್ರು ಪರವಾಗಿಲ್ಲ, ರಸೀತಿ ಕೊಡದೇ ಇದ್ರು ಪರವಾಗಿಲ್ಲ, ಆದಾಯ ತೆರಿಗೆ ತೋರಿಸಬಹುದು, ತೆರಿಗೆ ಕಟ್ಟಬಹುದು, ಕಟ್ಟಬಹುದು. ನಾನು ಹೇಳ್ತೀನಲ್ಲ, ಎಲ್ಲೆಲ್ಲಿ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ನ ಹೊಡೆತ ಇಲ್ಲವೋ ಅವರು ಯಾರೇ ಇದ್ರು ಸರ್ಕಾರಿ ನೌಕರರಿಗೆ ಇದು ಯಾವುದೇ ಬಿಸ್ನೆಸ್ ಮಾಡೋರಿಗೆ ಏನು ಸಮಸ್ಯೆ ಇಲ್ಲ, ಅವ್ರಿಗೆ ಟ್ಯಾಕ್ಸ್ ತಪ್ಪಿಸ್ಕೊಳ್ತಾ ಇದ್ರು, ಟ್ಯಾಕ್ಸ್ ತಪ್ಪಿಸೋದಿಕ್ ಆಗಲ್ಲ ಇವಾಗ. ಅಷ್ಟೇ ಇನ್ಕಮ್ ತೋರ್ಸೋಕಾಗದೇ ಇರೋರಿಗೆ ಸಮಸ್ಯೆ ಇವತ್ತು. ಇಲ್ಲಿ ನಾನು ಹೇಳ್ತಾ ಇರೋದು ಅವರುಗಳು ಬ್ಯಾಂಕ್ಗೆ ಹಾಕೋಬಹುದು, ಅವ್ರದ ರೆಗ್ಯುಲರ್ ರೇಟೇ ಆಗುತ್ತೆ. ಆಸ್ತಿ ಯಾವ್ದಾದ್ರು ಕೊಂಡ್ಕೊಂಡ್ರೆ ಮಾತ್ರ ಡೇಟ್ ಆಫ್ ಪರ್ಚೇಸ್ ಗೊತ್ತಾಗತ್ತೆ, ಹಾಗಾಗಿ ಅದು ಆ ವರ್ಷಕ್ಕೆ ಹೋಗ್ಬಿಡುತ್ತೆ ಆದಾಯ, ಅವಾಗ ಪೆನಾಲ್ಟಿ ಇಂಟ್ರೆಸ್ಟ್ ಬರುತ್ತೆ. ಕ್ಯಾಶ್ ಆದ್ರೆ ಅದು ಯಾವತ್ತೊಂದು ದಿವಸ ಕಣ್ಣಿಗೆ ಬೀಳುತ್ತೋ ಅದು ಅವತ್ತಿಂದೇ ಆದಾಯ ಅಂತ ಕಾನೂನು. ಹಾಗಾಗಿ ಈಗ ಬ್ಯಾಂಕ್ ಅಕೌಂಟ್ಗೆ ಬಂದ್ರೆ ಕಟ್ಟಬೇಕಾದ 30% ಅದರ ಮೇಲೆ ಅವರು ಡಿಸೆಂಬರ್ 15ಕ್ಕೆ ಅಡ್ವಾನ್ಸ್ ಟ್ಯಾಕ್ಸ್ ಕಟ್ಕೋಬಹುದು. ಮತ್ತೆ ಎರಡನೇದು, ಅಗ್ರಿಕಲ್ಚರಿಸ್ಟು ಸಿಸ್ಟರ್ಸು ಬ್ರದರ್ಸು ಇದ್ದಾರೆ ಅವರ ಹೆಸರಲ್ಲಿ ಕನ್ವರ್ಟ್ ಮಾಡ್ತಾರೆ ಅಂದ್ರು, ಕೆಲವು ಸಂಸಾರಗಳಲ್ಲಿ ಅನ್ಯೋನ್ಯತೆ ಇದ್ದ ಜಾಗಗಳಲ್ಲಿ ಅದು ಆಗತ್ತೆ. ಆಗದೆ ಇರೋ ಜಾಗದಲ್ಲಿ ಅಲ್ಲ, ನಾನೊಂದು ಹೇಳ್ತೀನಿ ಕೇಳಿ, ನನ್ನ ಪರಿಚಯದ ಜನನೇ ಯಾರೋ ಕೆಲವರು ಪಾಪ ಅತ್ತೆ ಹೆಸರಿನಲ್ಲಿ ಪ್ರಾಪರ್ಟಿ ಮಾಡಿ ಮನೆಗಾಲದಲ್ಲಿ ಇವರ ಅತ್ತೆ ನನ್ನ ನೋಡ್ಕೊಳ್ಳೋದು ಇವ್ರಿಗೆ ಅನಿವಾರ್ಯ ಆಗಿ ಹೋಯ್ತು. ಅವರು ಬೇರೆ ಎಲ್ಲೋ ಹೋಗಂಗಲ್ಲ, ಬೇರೆ ಎಲ್ಲೋ ಹೋಗಿ ಅವ್ರು ಹೋಗಿಬಿಟ್ರೆ ಮಿಕ್ಕವ್ರು ತಗೊಂಡ್ಬಿಡ್ತಾರೆ ಸರ್ ಆಸ್ತಿ. ಮತ್ತೆ ಇನ್ನೊಂದು ಹೇಳ್ತೀನಿ ಕೇಳಿ, ಮೋಸ ಆಗೋದು ರಕ್ತ ಸಂಬಂಧಿಗಳೇ ಮಾಡ್ತಾರ ಅಂತಂದ್ರೆ ಅವರಿಗೆ ಮೋಸ ಮಾಡೋ ಹಕ್ಕಿ ಇರೋದು, ಬೇರೆ ಯಾರಿಗೂ ಇಲ್ಲ, ಬೇರೆಯವ್ರನ್ನ ನಾವು ನಂಬೋದೇ ಇಲ್ಲ. ಅವ್ರಿಗೆ ಯಾಕೆ ಮೋಸ ಅವಕಾಶ ಅವ್ರಿಗೆ ಅವಕಾಶ. ಹಾಗಾಗಿ ಅವಕಾಶ ಇರೋದಿಲ್ಲ. ಇನ್ನೊಂದು ಸರ್, ನೀವು ಅಗ್ರಿಕಲ್ಚರ್ ಹೇಳಿದ್ರಲ್ಲ, ಈಗ ನಿಮ್ಮ ಹತ್ರ 1 ಎಕರೆ ಜಮೀನು ಇರುತ್ತೆ, ಅದು ನೀವು ಎಷ್ಟು ರೆವಿನ್ಯೂ ಜನರೇಟ್ ಮಾಡೋದು ಅಂತ ನಿಮ್ ಇನ್ಕಮ್ ಟ್ಯಾಕ್ಸ್ ಅವ್ರಿಗೆ ಗೊತ್ತಿರತ್ತೆ. ನಾನು 1 ಎಕರೆ ಜಮೀನು ಇರೋರು 100 ಕೋಟಿ ಡೆಪಾಸಿಟ್ ಮಾಡಕ್ಕೆ ನಾನು ಒಂದು ಹೇಳ್ತೀನಿ ಕೇಳಿ, ಈವನ್ ಅಗ್ರಿಕಲ್ಚರಲ್ ಇನ್ಕಮ್ಗೂ ಕೂಡ ಏನಾಗುತ್ತೆ ಅಂತಂದ್ರೆ, ಈ ತಹಸೀಲ್ದಾರ್ಗಳು ಸರ್ಟಿಫಿಕೇಟ್ ಕೊಡ್ತಾರೆ, ಆ ರೇಂಜ್ ಅಲ್ಲೇ ಹೋಗುತ್ತೆ ಇದಕ್ಕೆ ಇನ್ಕಮ್ ಬಹಳ ಜಾಸ್ತಿ ಕನ್ವರ್ಟ್ ಮಾಡ್ಕೊಳಕ್ಕೆ. ಎರಡನೇ ನಾನು ಹೇಳ್ತೀನಿ ಕೇಳಿ, ತಕ್ಷಣಕ್ಕೆ ಇದಿಷ್ಟನ್ನು ಮಾಡೋದು ಬಹಳ ಕಷ್ಟ. ಹೌದು, ನಿಮಗೆ 1-5 ವರ್ಷ ಪ್ಲಾನ್ ಮಾಡಿದ್ರೆ ಆಗತ್ತೆ, ಆದ್ರೆ ಈಗ ದುಡಿದವರಿಗೆಲ್ಲ ಇರೋದು ತಕ್ಷಣದ ಅವಶ್ಯಕತೆಗಳು. ಹೌದು, ತಕ್ಷಣದ ಅವಶ್ಯಕತೆ, ಅದಕ್ಕೆ ಇಲ್ಲಿ ಅವಕಾಶ ಆಗುತ್ತೆ. ಇನ್ನೊಂದು ಮಾತಾದ್ರೆ, ಈಗ ಜನಸಾಮಾನ್ಯನ ದುಡ್ಡಿಗೆ ಬೆಲೆ ಬರುತ್ತೆ ಅನ್ನೋದು ಕೂಡ ಇದೆ. ರಿಯಲ್ ಎಸ್ಟೇಟ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಸಣ್ಣ ಮನೆಯನ್ನಾಗ್ಲಿ, ಒಂದು ಸಣ್ಣ ಸೈಟ್ ಅನ್ನಾಗ್ಲಿ ಕೂಡ ಜನಸಾಮಾನ್ಯ ಕೊಂಡ್ಕೊಳ್ಳುವಂತ ಸ್ಥಿತಿ ಇಲ್ಲ. ಈ ಒಂದು ಬದಲಾವಣೆಯಿಂದ ಜನಸಾಮಾನ್ಯನಿಗೆ ಒಂದಷ್ಟು ಸೈಟ್ ಸಿಗುತ್ತೆ, ಏನು ರೇಟ್ ತಗ್ಗುತ್ತೆ ಅನ್ನೋದು ಒಂದು ಅಭಿಪ್ರಾಯ ಇದೆ. ಒಂದು ಹೇಳ್ತೀನಿ ಕೇಳಿ, ಖಂಡಿತ ಬರಲ್ಲ, ಆದ್ರೆ ಒಂದಾಗಬಹುದು. ದುಡಿದ ಕಾಸನ್ನು ಇಟ್ಕೊಳ್ಳಕ್ಕೆ ಕಷ್ಟ ಆದವರೆಲ್ಲ ಏನ್ ಮಾಡೋರು ಅಂತಂದ್ರೆ, ಊರಾಚೆ ಅಗ್ರಿಕಲ್ಚರ್ ಲ್ಯಾಂಡ್ಗಳನ್ನ ತಗೊಂಡು ಎಲ್ಲದನ್ನು ಪಾಳು ಬಿದ್ದಿದೆ. ಅಲ್ಲಿ ಲೇಔಟು ಆಗಲ್ಲ, ತರಕಾರಿನೂ ಬೆಳೆಯಲ್ಲ, ಸುಮ್ಮನೆ ಬೇಲಿ ಹಾಕೊಂಡು ಪಾರ್ಥೇನಿಯಂ ಇದೆ. ಅದು ಕಮ್ಮಿ ಆಗಬಹುದು. ಯಾಕಂದ್ರೆ ಎಷ್ಟೋ ಕಡೆ ಊರ್ ಕಡೆ ರೈತರಿಗೆ ಪಾಪ ಜಮೀನ್ ತಗೊಳಕ್ ಆಗಲ್ಲ, ಯಾಕಂದ್ರೆ ಇವರಲ್ಲಿ ಕಾಸು ಹಾಕಿ ಅಲ್ಲಿ ಏನು ಬೆಳೀತಾನು ಇಲ್ಲ. ಸರ್ ಮತ್ತೆ ಕನಕಾವರ ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ಸೇತುರಾಮರೇ, ಕನಕಾವರ ನಮಸ್ತೆ. ನಮಸ್ತೆ ಹೇಳಿ, ಏನು ನಿಮ್ಮ ಅನುಮಾನ ಏನಿದೆ ಹೇಳಿ.
ಇದು ಈ ಹಾಸ್ಪಿಟಲ್ನಲ್ಲಿ ತಗೋಬಹುದು ಅಂತ ಹೇಳ್ತಾ ಇದಾರಲ್ಲ, ಬಟ್ ಇವತ್ ನಮ್ಮ ರಿಲೇಶನ್ ಒಬ್ರು ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾರೆ ವಾಸನ್ ಐ ಕೇರ್ ಅಲ್ಲಿ ಕಣ್ಣ ಆಪರೇಷನ್, ಬಟ್ ಅಲ್ಲಿ ರೆಫ್ಯೂಸ್ ಮಾಡ್ತಾ ಇದಾರೆ, ಕ್ಯಾಶ್ ತಗೋತಾ ಇಲ್ಲ. ನಮ್ಮ ಕಾನೂನು ಪ್ರಕಾರ ತಗೋಬಹುದು, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಒಂದು ಸರ್ಕ್ಯುಲರ್ ಇಶ್ಯೂ ಮಾಡ ಅದ್ರ ಪ್ರಕಾರ ತಗೋಬಹುದಮ್ಮ. ಇವರು ಅವ್ರಿಗೆ ಹೇಳ್ಬೇಕಾಗತ್ತೆ ನೀವು ತಗೋಬಹುದು ಅನ್ನೋದನ್ನ ಹೇಳ್ಬೇಕಾಗತ್ತೆ, ಅದಕ್ಕೊಂದು ಅಥಾರಿಟಿ ಇಲ್ಲ. ನಂಬರ್ ಕೊಡ್ತಾ ಇದ್ರು ಕನಕ ಅವ್ರೆ ನೋಡಿ, ಸಾಧ್ಯವಾದ್ರೆ ಯಾವ ವಾಸನ್ ಐಕೇರ್ ಅಂತೇಳಿ ನಮಗೊಂದಷ್ಟು ಅವರ ನಂಬರ್ ಕೊಡಿ. ನಮ್ಮ ವರದಿಗಾರರು ಕರೆ ಮಾಡ್ತಾರೆ ಅಲ್ಲಿಗೆ ಆಸ್ಪತ್ರೆಗೆ. ನಿಮ್ಗೆ ಏನು ಯಾರ ಪೇಷಂಟ್? ನಮ್ಮ ರಿಲೇಷನ್ ಒಬ್ರು ಪೇಷಂಟ್ ರಘುರಾಮ್ ಅಂತ ಹೇಳ್ಬಿಟ್ಟು ಕಣ್ಣ ಆಪರೇಷನ್ ಇವತ್ತು ಅವ್ರಿಗೆ. ಇಲ್ಲಿ ಯಾವ ಬ್ರಾಂಚ್ ಅದು? ಜಯನಗರ್ ಫೋರ್ತ್ ಬ್ಲಾಕ್ ವಾಸನ್ ಐ ಕೇರ್. ಓಕೆ, ತಗೊಳ್ಳೇಬೇಕಾದ್ರು ನೀವು ಯಾರಿಗಾರು ಕಂಪ್ಲೇಂಟ್ ಮಾಡಿದ್ರ ಅವ್ರಿಗೆ ಹೇಳಿದಾರೆ ಈ ತರ ಇದೆ ಗೌರ್ಮೆಂಟ್ ಅನೌನ್ಸ್ ಮಾಡಿರೋ. ಪೇಷಂಟ್ ಹೆಸರೇನು? ಪೇಷಂಟ್ ಹೆಸರೇನು? ಪೇಷಂಟ್ ಹೆಸರು ರಘುರಾಮ್ ಅಂತ ಹೇಳ್ಬಿಟ್ಟು. ರಘುರಾಮ್ ಅಂತ ಹೇಳಿನಾ? ಖಂಡಿತ. ನಾವು ನಮ್ಮ ವರದಿಗಾರರಿಗೆ ಹೇಳ್ತೀವಿ, ನಮ್ಮ ವರದಿಗಾರರಿಗೆ ಹೇಳಿ ಅದನ್ನ ಕನಕ ಅವರೇ ಅದನ್ನ ಹೇಳಿ ತಿಳಿಸ್ತೀವಿ ಅವರಿಗೆ. ಡಾಕ್ಟರ್ ಇವತ್ತು ಆಸ್ಪತ್ರೆಗಳಲ್ಲಿ ಒಂದಷ್ಟು ಎಕ್ಸೆಂಪ್ಷನ್ ಇದೆ, ಅದನ್ನ ನೀವು ಕನ್ಸಿಡರ್ ಮಾಡಿ ಅವರ ಹಣವನ್ನ ಕಟ್ಟಿಸ್ಕೊಳ್ಳಿ ಅಂತ ನಾವು ಕೂಡ ಹೇಳ್ತೀವಿ ನಿಮಗೆ. ಕನಕ ಅವರೇ ಲೋಕಲ್ ಪೊಲೀಸ್ ಸ್ಟೇಷನ್ ಹೋಗಿ ಪಕ್ಕದಲ್ಲಿ. ಥ್ಯಾಂಕ್ ಯು ಕನಕ ಅವರೇ. ನಾಗೇಶ್ ಇಂದ ದುಬೈಯಿಂದ ನಾಗೇಶ್ ಅವರು ಕರೆ ಮಾಡಿದ್ದಾರೆ. ನಾಗೇಶ್ ನಮಸ್ತೆ. ಸರ್ ನಮಸ್ಕಾರ. ಹೇಳಿ ನಾಗೇಶ್, ಏನ್ ಸಮಸ್ಯೆ, ಏನ್ ಅನುಮಾನ ನಿಮಗೆ? ನನ್ನ ಹೆಸರು ನಾಗೇಶ್ ಅಂತ. ಹೇಳಿ ಸರ್, ಇದರಿಂದ ಎನ್ಆರ್ಐಸ್ ಏನಾದ್ರೂ ಪ್ರಾಬ್ಲಮ್ ಆಗುತ್ತಾ? ಇಲ್ಲ, ಖಂಡಿತ ಏನು ಪ್ರಾಬ್ಲಮ್ ಆಗಲ್ಲ, ಯಾಕಂದ್ರೆ ಎನ್ಆರ್ಐಸ್ ಹತ್ರ ಇಂಡಿಯಾದಲ್ಲಿ ಕ್ಯಾಶ್ ಇರೋದಿಲ್ವಲ್ಲ ಸರ್. ಏನ್ ಪ್ರಾಬ್ಲಮ್ ಆಗಬಹುದು ಅಂತ ತಮ್ಮದು ನಾಗೇಶ್. ನಾನು ಲಾಸ್ಟ್ ಟೈಮ್ ಇಂಡಿಯಾ ಬಂದಿದ್ದಾಗ 1,25,000 ನನ್ನ ಕ್ಯಾಶ್ ವಿತ್ಡ್ರಾ ಮಾಡಿ ಮನೇಲಿ ಮಾಡಿದ್ದೆ. ಆಯ್ತು, ಎಮರ್ಜೆನ್ಸಿ ಬೇಕಾಗುತ್ತೆ ಅಂತ. ಸೊ ನಾನು ನೆಕ್ಸ್ಟ್ ಬರೋದೇ ಮೇ ಬಿ ನೆಕ್ಸ್ಟ್ ಇಯರ್ ಬರ್ತೀನಿ, ಜನವರಿ ಫೆಬ್ರವರಿ ಬರ್ತೀನಿ. ಯಾವ ರೀತಿ ಮನೆಯಲ್ಲಿ ಯಾರು ಇರ್ತಾರಲ್ವಾ ಇಲ್ಲಿ? ಹಾ, ಮನೇಲಿ ಇರ್ತಾರೆ. ಅವ್ರು ಬ್ಯಾಂಕ್ ಅಕೌಂಟ್ ಕ್ರೆಡಿಟ್ ಮಾಡ್ಕೋಬಹುದಲ್ಲ, ಸಮಸ್ಯೆ ಆಗೋದಿಲ್ವಲ್ಲ? ಅವ್ರ ಅಕೌಂಟ್ ಏನಾದ್ರಲ್ವಾ ಹಾಕೋಬಹುದು, ಹಾಕೋಬಹುದು, ಸಮಸ್ಯೆ ಆಗೋದಿಲ್ಲ. ಯಾಕೆಂದ್ರೆ ನೀವು ಡ್ರಾ ಮಾಡಿದಕ್ಕೆ ದಾಖಲೆ ಇದೆ ಅಲ್ವಾ ನಿಮ್ ಬ್ಯಾಂಕ್ ಅಕೌಂಟ್ ಅಲ್ಲಿ ಇರುತ್ತಲ್ವಾ? ಸೇಮ್ ಅಕೌಂಟ್ ಇಂದನೇ ಡ್ರಾ ಮಾಡಿರೋದು. ಹಾ, ಬಟ್ ಇಲ್ಲಿ ನಿಮ್ದು ಎನ್ಆರ್ಐ ಅಕೌಂಟ್ ಆದ್ರೆ ನಿಮ್ಗೆ ಕ್ಯಾಶ್ ಲಿಮಿಟ್ ಮಾಡಕ್ ಆಗಲ್ಲ. ಹೇಳಿ ನಾಗೇಶ್, ಏನ್ ಹೇಳ್ತಾ ಇದ್ರಿ ಹೇಳಿ. ನನ್ ಸೇಮ್ ಅಕೌಂಟ್ ಅಲ್ಲಿ ಎನ್ಆರ್ಇ ಮತ್ತೆ ಎಸ್ ಬಿ ಅಕೌಂಟ್ ಎರಡು ಇದೆ. ಎಸ್ ಬಿ ಅಕೌಂಟ್ ಇಲ್ಲಿ ಕ್ಯಾಶ್ ರೆಮಿಟೆನ್ಸ್ ಮಾಡ್ಬೋದಲ್ವಾ? ನೆಕ್ಸ್ಟ್ ಬಂದ್ ಮಾಡೋದು ಅಲ್ಲ, ಇಲ್ಲಿ ಮಾಡ್ಬೋದಲ್ಲ ರೆಮಿಟೆನ್ಸ್, ಯಾರು ಬೇಕಾದ್ರೂ ಮಾಡ್ಬೋದಲ್ಲ. ನಾನು ಹೇಳ್ತಾರ ಸರ್ ಏನು ಅಂದ್ರೆ, ನೆಕ್ಸ್ಟ್ ಜನವರಿ ಫೆಬ್ರವರಿ ಊರ್ ಬರ್ತಾರೆ. ಮನೇಲಿ ಯಾರು ಇದಾರಲ್ವಾ? ಯಾರಿದ್ದಾರೆ? ನಿಮ್ ಫಾದರ್ ಇದಾರಾ, ಮದರ್ ಇದಾರಾ? ಮದರ್ ಇದಾರೆ, ಅಣ್ಣ ಇದಾರೆ. ಅವ್ರದ್ದು ಬ್ಯಾಂಕ್ ಅಕೌಂಟ್ ಇದೆಯಾ? ಅವ್ರದ್ದು ಅಕೌಂಟ್ ಇಲ್ಲ, ನಂದಿದೆ. ಅವ್ರದ್ದು ಬ್ಯಾಂಕ್ ಅಕೌಂಟ್ ಇಲ್ವಾ? ಇಲ್ಲ. ಅಲ್ಲ, ಅವರ ಅಕೌಂಟ್ ರೆಮಿಟೆನ್ಸ್ ಮಾಡಕ್ ಸಮಸ್ಯೆ ಆಗ್ಲಿಕ್ಕಿಲ್ಲ. ನಿಮ್ಮ ಹಣವನ್ನ ಒಂದು ಪ್ಯಾನ್ ಕೇಳ್ಬೋದು ಅಥವಾ ಗುರುತಿನ ಚೀಟಿ ಕೇಳ್ಬೋದು ಅಷ್ಟೇ, ಅದಂತೂ ಇದೆ. ಇವಾಗ ರೆಮಿಟ್ ಮಾಡ್ಬೇಕಾದ್ರೆ ಪ್ಯಾನ್ ಅಥವಾ ಗುರುತಿನ ಚೀಟಿ ಕೇಳ್ತಾರೆ, ಹಾಕೋಬಹುದು. ನಾನೇ ಬಂದ್ ಮಾಡ್ಬೇಕು ಅಂತ ಹೇಳ್ಕೊಂಡು ನೆಕ್ಸ್ಟ್ ಜನವರಿ ನೀವೇ ಬಂದ್ ಮಾಡ್ಬೇಕು ಅನ್ನೋದಿಲ್ಲ ಸರ್, ನಿಮ್ ಮನೆಯಲ್ಲಿದ್ದವ್ರು ಮಾಡಬಹುದು ಅಂತ ಹೇಳ್ತಾ ಇದ್ದೀನಿ ನಾನು. ಹೌದು, ಬೇಸಿಕಲಿ ಅವ್ರದ್ದು ಐಡೆಂಟಿಟಿ ಒಂದ್ ತಗೊಂಡು ಹೋಗ್ಲಿ, ಯಾಕಂದ್ರೆ ಇಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಒಂದು ಸರ್ಕ್ಯುಲರ್ ಇಶ್ಯೂ ಮಾಡಿದಾರೆ, ಅಲ್ಲಿ ಥರ್ಡ್ ಪಾರ್ಟಿ ರೆಮಿಟೆನ್ಸಸ್ ಬಗ್ಗೆನೂ ಹೇಳಿದ್ದಾರೆ. ಅಂದ್ರೆ ನನ್ನ ಅಕೌಂಟ್ಗೆ ಬೇರೆಯವ್ರು ರೆಮಿಟ್ ಮಾಡ್ಬೋದ ಅನ್ನೋದ್ರ ಬಗ್ಗೆ ಒಂದು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಒಂದೇ ಒಂದಲ್ಲ ಹೇಳೋದು ಏನಂದ್ರೆ ಗುರುತಿನ ಚೀಟಿ ಯಾವ್ದಾರು ತಗೊಂಡು ಹೋಗ್ಬೇಕು ಅಂತ ಹೇಳಿದ್ದಾರೆ. ನಮ್ಮಲ್ಲಿ ಗುರುತಿನ ಚೀಟಿ ಇವ್ರು ಹೇಳ್ತಾ ಇರೋದು ಪ್ಯಾನ್ ಕಾರ್ಡು, ವೋಟರ್ಸ್ ಐ ಡಿ ಇಲ್ಲ ಆಧಾರ್, ಮೂರಲ್ಲಿ ಯಾವ್ದಾದ್ರು ಒಂದಿದ್ರೆ ಸಾಕಾಗುತ್ತೆ, ತಗೊಂಡೋಗಿ ರೆಮಿಟ್ ಮಾಡ್ಲಿ. ನೀವೇ ಮಾಡಬೇಕು ಅಂತ ಅದಿದ್ರೆ ವಿತ್ ಇನ್ ಸ್ಟಿಪ್ಯುಲೇಟೆಡ್ ಟೈಮ್ ಮಾಡಬಹುದು. ಅಲ್ಲ, ನೀವು ಕೂಡ ಮಾಡಬಹುದು, March 31 ಒಂದು ಅಫಿಡವಿಟ್ ಅನ್ನ ಕೊಟ್ಟು ಮಾಡಬಹುದು. ಇದೆ ಸರ್ ಅದು? ಒಂದು ಅಫಿಡವಿಟ್ ಅನ್ನ ಕೊಟ್ಟು ನಾವು ವಿದೇಶದಲ್ಲಿ ಇದ್ದೆ ಅಂತ ಬಂದ ನಂತರ ನೀವು ಒಂದು ಅಫಿಡವಿಟ್ ಅನ್ನ ಸಲ್ಲಿಸಿ ಆ ಮೂಲಕ ನಿಮ್ಮ ಹಣವನ್ನ ಬ್ಯಾಂಕಿಗೆ ಸಂದಾಯ ಮಾಡಬಹುದು. ನೀವು ಅಲ್ಲಿಂದ ಒಂದು ಅಫಿಡವಿಟ್ ಏನಿದೆ ಅಂದ್ರೆ ಬಂದಿರ್ತಾರೆ ಅವ್ರ ಪೇರೆಂಟ್ಸ್ಗೆ, ಅಣ್ಣ ತಮ್ಮರಿಗೆ, ಅಕ್ಕ ತಂಗಿರಿಗೆ ಒಂದ್ ಸ್ವಲ್ಪ ಕ್ಯಾಶ್ ಕೊಟ್ಟಿರ್ತಾರೆ, 50,000 ಅನ್ನೋ 1,00,000 ಅಂತ. ಈಗ ಅವರು ಅದನ್ನ ಕಾಕೋಬೇಕು ಅನ್ನೋದಿದೆ, ಅದಕ್ಕೆ ಇನ್ಕಮ್ ತೋರಿಸಬೇಕಾಗುತ್ತೆ, ಅವರು ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ. ಕ್ಲಾರಿಫೈ ಮಾಡ್ಬಿಡ್ತೀನಿ ನಾನು. ನನ್ನ ಹತ್ರ ಹಣ ಇದ್ದದ್ದನ್ನ ನನ್ನ ಬ್ಯಾಂಕ್ ಅಕೌಂಟ್ಗೆ ಹಾಕಿದಾಗ ಸರ್ಕಾರ ಕೇಳೋದು ಸೋರ್ಸ್ ಮಾತ್ರ ಅಷ್ಟೇ. ನನ್ನ ಎನ್ಆರ್ಐ ಮಗ ಇಂಥ ದಿನ ನಾನು ಬಂದಾಗ ವಿಡ್ರಾ ಮಾಡಿದ್ದೆ, ನನಗೆ ಕೊಟ್ಟಿದ್ದೆ ಅನ್ನೋದನ್ನ ಒಂದು ಪತ್ರ ಕೊಟ್ಟು ಅವರ ಬ್ಯಾಂಕ್ ಅಕೌಂಟ್ ಕಾಪಿ ಕೊಟ್ರೆ ಅದು ಸಾಕಾಗುತ್ತೆ, ನಾನು ಟ್ಯಾಕ್ಸ್ ಕಟ್ಟೋ ಅವಶ್ಯಕತೆ. ಪೇರೆಂಟ್ಸ್ ಅವ್ರಿಗೆ ಇನ್ಕಮ್ ಅದು.
ಇಲ್ಲ ಒಂದು ಬರಲ್ಲ ಸರ್ ಸರ್ ಮತ್ತೆ ನಿಮ್ಗೆ ಈಗ ನಿಮ್ಮ ನಿಮ್ಮ ಮಗ ನಿಮ್ಗೆ ತಂದು ಕೊಟ್ರೆ ಅದು ಇನ್ಕಮ್ ಆಗಲ್ಲ ಅವನ ಆದಾಯದಿಂದ ಇನ್ಕಮ್ ಆಗಲ್ಲ ಅಲ್ಲ ಅದು ಇನ್ಕಮ್ ಹೇಗಾಗಲ್ಲ ಅಂದ್ರೆ ನಿಮ್ಗೆ ನೀವು ಡಿಪೆಂಡೆಂಟ್ ಅಲ್ಲ ಡಿಪೆಂಡೆಂಟ್ ಅವನದೇ ಆಗಲ್ಲ ಸರ್ ನಾನೊಬ್ಬ ರಿಲೇಟಿವ್ ಅನ್ನೋ ಒಂದು ಡೆಫಿನೇಷನ್ ಇದೆ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಅಲ್ಲಿ ರಿಲೇಟಿವ್ ಕೊಟ್ಟು ರಿಲೇಟಿವ್ ಡಿಸಿಷನ್ ಏನು ಅಂತಂದ್ರೆ ಅಪ್ಪ ಅಮ್ಮ ಅಣ್ಣ ತಂಗಿ ಮಕ್ಕಳು ಸೀನಿಯರ್ ಲೀನಿಯಲ್ ಅಸೆಂಡೆಂಟ್ಸ್ ಸೀನಿಯರ್ ದಟ್ ಈಸ್ ಲೀನಿಯಲ್ ಡಿಸೆಂಡೆಂಟ್ಸ್ ಸಿಸ್ಟರ್ಸ್ ಬ್ರದರ್ಸ್ ಇವರನ್ನ ರಿಲೇಟಿವ್ಸ್ ಅಂತ ಕರೀತಾರೆ ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಅವರಿಗೆ ಹಣ ಕೊಟ್ರೆ ಅದು ಅವರ ಕೈಯಲ್ಲಿ ಆದಾಯ ಆಗಲ್ಲ ದಾವಣಗೆರೆಯಿಂದ ವಿಜಯ್ ವಿಜಯ್ ನಮಸ್ತೆ ನಮಸ್ತೆ ಸರ್ ಹೇಳಿ ವಿಜಯ್ ಏನ್ ಅನುಮಾನ ನಮ್ದು ಸರ್ ನಾವು ಈಗ 500 ರೂಪಾಯಿ ನೋಟ್ ತಗೊಂಡೋಗಿದ್ದೇನೆ ಸರ್ ನಾವು ಒಂದ್ ಕೆಜಿ ಅಕ್ಕಿ ಕೊಡೋ ಅಂತಂದ್ರೆ ಹೇಳಿದ್ರೆ ಒಂದ್ ಕೆಜಿ ಅಕ್ಕಿ ಕೊಡ್ತಲ್ಲ ಸರ್ ನಮ್ಗೆ ಜನಸಾಮಾನ್ಯನ ರಿಯಲ್ ಸಮಸ್ಯೆ ಒಂದಿನ ಸಮಸ್ಯೆ ಇದೆ ಇದು ನಾನು ಅದನ್ನೇ ನಾನು ಹೇಳ್ತೇನೆ ಇವತ್ತು ಸಮಸ್ಯೆ ಇಲ್ಲ ಅಂತ ಹೇಳುದು ಸಮಸ್ಯೆ ಇವತ್ತು ಒಂದಿನ ಇದೆ ಬೇಕಲ್ಲ ಸರ್ ನಮ್ಗೆ ಊಟಕ್ಕಿಲ್ಲ ಅಂದ್ರೆ ಏನ್ ಮಾಡೋಣ ಸರ್ ನಾವೀಗ ಇವತ್ತಿನ ದಿವಸ ಅದು ಸಮಸ್ಯೆ ಇದೆ ಇವತ್ತೊಂದು ದಿನ ತಮ್ಮ ಪಕ್ಕದ ಮನೆಯಲ್ಲಿ ಅಕ್ಕಿಯನ್ನ ಸಾಲ ತೆಗೆದುಕೊಳ್ಳಿ ಈ ದೇಶದ ಹಿತದೃಷ್ಟಿಯಿಂದ ನಮ್ಮ ಫ್ರೆಂಡ್ ಮನೆಯಲ್ಲಿ ತಾವು ಸಾಲ ತೆಗೆದುಕೊಳ್ಳಿ ಸಾಧ್ಯವಾದ್ರೆ ಮೋದಿ ಸಾಲ ಕೇಳೋದು ತಪ್ಪಾಗುತ್ತೆ ಪಕ್ಕದ ಮನೆಯವರ ಹತ್ರ ರೇಷನ್ ಕೇಳುವಂತದ್ದು ಆದ್ರೆ ದೇಶದ ಹಿತದೃಷ್ಟಿಯಿಂದ ವಿಜಯ್ ಒಂದು ದಿನ ಅವ್ರು ಮಾಡಿದ್ದು ಒಳ್ಳೇದಾಗಿದೆ ಸರ್ ನಾನು ಓಕೆ ಓಕೆ ಅಂತಾನೆ ಸರ್ ನಾನದು ಓಕೆ ಅವ್ರು ಮಾಡಿದ್ ಒಳ್ಳೇದಾಗಿದೆ ನನಗೆ ಈಗ ನೋಡಿ ಇಲ್ಲಿ ಅಂಗಡಿ ನೋಡಿದ್ರೆ 500 ರೂಪಾಯಿ ನೋಟ್ ತಗೊಂಡು ಅಂದ್ರೆ ಅದಕ್ಕೂ ನನಗೆ ಇಲ್ಲಪ್ಪ ನೀನು ಕೆಡತ ಮೂಗಂತಂದ ಅನ್ನಕತ್ತಾರ ಸರ್ ನಾಳೆ ಬ್ಯಾಂಕ್ ಓಪನ್ ಇರ್ತದೆ ಇವತ್ತೊಂದು ದಿನ ಅಡ್ಜಸ್ಟ್ ಮಾಡ್ಕೊಳ್ಳಿ ನಾಳೆ ನಿಮ್ಮ ಅಷ್ಟು 500 ಮತ್ತು 1000 ನೋಟನ್ನ ಬ್ಯಾಂಕ್ಗೂ ಪೋಸ್ಟ್ ಆಫೀಸ್ಗೂ ಹೋಗಿ ಕಟ್ಟಿ ನೀವು ಹೊಸ ಹೊಸ ಗರಿಗರಿ ನೋಟನ್ನ ಹೊಸ ರೀತಿಯಲ್ಲಿ ಬಂದಿರೋ ನೋಟನ್ನ ಸಂಭ್ರಮದಿಂದ ಸ್ವಾಗತ ಮಾಡಿ ಇಲ್ಲ ಒಂದು ಇವತ್ತೊಂದು ದಿನಕ್ಕೆ ಕೆಲವು ಪೆಕ್ಯುಲರ್ ಸಿಚುಯೇಷನ್ಸ್ ಅಲ್ಲಿ ಸಮಸ್ಯೆ ಇರುತ್ತಾ ಸಣ್ಣ ಪುಟ್ಟ ಸಮಸ್ಯೆ ಖಂಡಿತ ಇರುತ್ತೆ ಇರುತ್ತೆ ಆದ್ರೆ ಒಂದೇನು ಅಂತಂದ್ರೆ ಆ ಕಾರಣಕ್ಕೆ ಇದಕ್ಕೊಂದು 2 ದಿನ ಟೈಮ್ ಕೊಡಬೇಕು ಸಮಯ ಕೊಡಬೇಕು ಅಂದ್ರೆ ತಪ್ಪು ಪರ್ಪಸ್ ಏನೆ ರಿಪೀಟ್ ಆಗೋದಾದರೆ ಕರೆ ಮಾಡಿದ್ದಾರೆ ಸರ್ ಕೋಲಾರದಿಂದ ಪುಟ್ಟರಾಜ್ ಅವರು ಕರೆ ಮಾಡಿದ್ದಾರೆ ನಮಸ್ತೆ ನಮಸ್ತೆ ಸರ್ ಹೇಳಿ ಏನು ಅನುಮಾನ ಸರ್ ಏನಿಲ್ಲ ಈ ಒಂದ್ 20 ವರ್ಷದಿಂದ ಅಮೌಂಟ್ ಒಂದ್ 500 ಸಾವಿರ ಹಿಂಗ ಅಮೌಂಟ್ ಇಟ್ಕೊಂಡಿದ್ದೀನಿ ಒಂದ್ 20 ಲಕ್ಷ ಹೆಣ್ಮಕ್ಳು ಮದುವೆ ಮಾಡಬೇಕು ಅಂತ ಏನ್ ಸರ್ ಅದೇ ಸರ್ ಈಗ ಒಂದ್ 20 ವರ್ಷದಿಂದ ಸಪೋಸ್ ಅಮೌಂಟ್ ಒಂದ್ 20 ಲಕ್ಷ ಇಟ್ಕೊಂಡಿದ್ದೀನಿ ಮನೆಯಲ್ಲೇ ಅದಕ್ಕ ಯಾವ ತರ ಮಾಡ್ಬೇಕು ಸರ್ ಇವಾಗ ಏನ್ ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ ನಾವ್ ಹೆಣ್ಮಕ್ಳು ಇಬ್ಬರು ಇದಾರೆ ಏನ್ ಮಾಡೋದು ಗೊತ್ತಾಗ್ತಾ ಇಲ್ಲ ಸರ್ 1 ನಿಮಿಷ 20 ಲಕ್ಷ ರೂಪಾಯಿ ದುಡ್ಡು ಇಟ್ಕೊಂಡಿದ್ದಾರೆ ಹೆಣ್ಮಕ್ಳು ಇದಾರೆ ಇಬ್ರು ಏನ್ ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ ಇಟ್ಕೊಂಡಿದ್ದಾರೆ ಅಲ್ಲ ಅವ್ರಿಗೆ ಬಂತು ದುಡ್ಡು ಏನು ಅಂದ್ರೆ ನಾನೇನಿದ್ರು ನನ್ನ ಅನುಭವದ ಮಿತಿಯಲ್ಲಿ ಹೇಳಬಹುದು ನನ್ನ ಅನುಭವದ ಮಿತಿಯಲ್ಲಿ ನೋಡಿದರೆ 20 ವರ್ಷದಿಂದ ದುಡಿದು 20 ಲಕ್ಷ ಮನೆಯಲ್ಲಿ ಮದುವೆಗೆ ಅಂತ ಇಟ್ಕೋತೀವಿ ಅನ್ನೋದಿದೆಯಲ್ಲ ಸಾಮಾನ್ಯವಾಗಿ ಇಂಥ ಕೇಸಸ್ ಬಹಳ ಕಮ್ಮಿ ಬಹಳ ಕಮ್ಮಿ ನನ್ನ ಅನುಭವದಲ್ಲಿ ಬಂದೇ ಇಲ್ಲ ಇದೇ ಮೊದಲನೇ ಸರಿ ನಾನು ಈ ಪ್ರಶ್ನೆ ಕೇಳ್ತಾ ಇರೋದು ಇದು ಈ ತರದ್ದು ಸಾಧ್ಯ ಆಗಲ್ಲ ಈ ತರದ್ ಇದ್ರೆ ಬ್ಯಾಂಕ್ ಅಕೌಂಟ್ಗೆ ಹಾಕೋಬೇಕಾಗುತ್ತೆ ಬೇರೆ ದಾರಿ ಇಲ್ಲ 20 ಲಕ್ಷ ಹಣವಾ ಅಥವಾ ಅಲ್ಲಿ ಇಲ್ಲಿ ಅಲ್ಲಲ್ಲಿ ಇನ್ವೆಸ್ಟ್ ಮಾಡಿರುವಂತಹ ಹಣವಾ ಅದು ಎಲ್ಲ ಕೂಡಿಟ್ಕೊಂಡಿದೆ ಸರ್ ಮನೆಯಲ್ಲೇ ಚೀಟಿ ಕಟ್ಟಿರ್ತೀರಾ 5-10 ಲಕ್ಷ ಚೀಟಿ ಕಟ್ಟಿರ್ತೀರಾ ಅಲ್ಲ ಸರಿ ಸರ್ 20 ಲಕ್ಷ ಒಟ್ಟಿಗೆ ಮನೇಲಿ ಇರೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು ಸೀತಾರಾಮ ಅವರು ಇದು ಹೇಳ್ತೀನಿ ಕೇಳಿ ನನಗೆ ನನ್ನ ಅನುಭವದ ವ್ಯಾಪ್ತಿಯಲ್ಲಿ ಈ ತರ ಹಣ ಹೇಗೆ ಸೇರ್ಬೋದು ಊರುಗಳಲ್ಲಿ ಅಂತಂದ್ರೆ ಈ ಸಣ್ಣ ಪುಟ್ಟ ಲೇವಾದೇವಿ ಮಾಡ್ತಾ ಇರ್ತಾರೆ ಸರ್ ಅವ್ರ ಹತ್ರ ಈ ತರ ಹಣ ಸೇರುತ್ತೆ ಸರ್ ಚೀಟಿ ಮಾಡ್ತಿರ್ತಾರೆ ಹೌದು ಕಾಮನ್ ಅದು ದುಡಿದು ನಾನು ಉಳಿಸ್ಕೋತೀನಿ ನಾನು ಅಗ್ರಿಕಲ್ಚರಿಸ್ಟ್ ಆದ್ರೂ ಕೂಡ ಏನಾಗುತ್ತೆ ನಾನು ದುಡಿದದ್ದು ಮತ್ತೆ ಖರ್ಚಾಗತ್ತೆ ಮತ್ತೆ ದುಡಿತೀನಿ ಮತ್ತೆ ಖರ್ಚಾಗತ್ತೆ ಮತ್ತೆ ದುಡಿತೀನಿ ಅದು ಸರ್ಕ್ಯುಲೇಟ್ ಆಗುತ್ತೆ ಬಿಸ್ನೆಸ್ ನಲ್ಲಿದ್ರೆ ಹಣ ತೋರಿಸದೆ ಇಟ್ಕೊಳ್ಳೋ ಸಾಧ್ಯತೆ ಇರುತ್ತೆ ಇಲ್ಲ ಲೇವಾದೇವಿಯಲ್ಲಿದ್ದರೆ ಸಾಧ್ಯತೆ ಇರುತ್ತೆ ಸೇವಿಂಗ್ಸು ಅಂತೇಳಿ 20 ಲಕ್ಷ ಇಟ್ಕೊಳ್ಳೋದು ಇದೆಯಲ್ಲ ಸರ್ ಇದು ಪ್ರಾಕ್ಟಿಕಲಿ ಇಂಪಾಸಿಬಲ್ ಸರ್ ನಿಮ್ಮ ಮನೆಯಲ್ಲಿ ಲೇವಾದೇವಿ ಏನೋ ನಡೆಸ್ತಾ ಇದ್ರೆ ನೀವು ಸಣ್ಣ ಪುಟ್ಟದು ಅದೇ ಹೇಳಿ ಮತ್ತೆ ಅಲ್ಲಿಗೆ ಆದಾಯ ಸಂತೆ ವ್ಯಾಪಾರ ಮಾಡ್ತಾ ಇದ್ದೀವಿ ವ್ಯಾಪಾರ ಮಾಡ್ತಾ ಇದ್ದಿದ್ದರಿಂದ ಏನಾಗತ್ ಗೊತ್ತಾ ನೀವು ಆದಾಯ ತೋರಿಸಿರಲ್ಲ ಹಾಗಾಗಿ ಅಕ್ಯುಮುಲೇಟ್ ಆಗಿರುತ್ತಪ್ಪ ಅದು ನೀವು ಬ್ಯಾಂಕ್ ಹಾಕೊಳ್ಳೇಬೇಕಾಗತ್ತೆ ಚಾಯ್ಸ್ ಇಲ್ಲ ಅದೇನ್ ತೊಂದರೆ ಇಲ್ಲ ಸರ್ ಬ್ಯಾಂಕ್ ಹಾಕಿದ್ರೆ ಟ್ಯಾಕ್ಸ್ ಬರುತ್ತೆ ಇನ್ಕಮ್ ಟ್ಯಾಕ್ಸ್ ಬರುತ್ತೆ ಇಡೀ ದಿನ ಸಂತೆ ಆದಾಯ ತೋರಿಸಿರಲ್ಲ ನಿಮ್ಮ ದೃಷ್ಟಿಲ್ಲದ ಸಣ್ಣ ಪುಟ್ಟ ಆದಾಯ ಆದ್ರೆ ಅದು 20 ಲಕ್ಷ ಸೇರಿಬಿಟ್ಟಿದೆ ಅಲ್ವಾ ದೊಡ್ಡ ಮೊತ್ತವಾಗಿದೆ ಅದು ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ ಟ್ಯಾಕ್ಸ್ ಬರಬಹುದು ಅಷ್ಟೇ ಬರಬಹುದು 3-4 ಲಕ್ಷ ನೀವು ಅದಕ್ಕೆ ಕಟ್ಟಕ್ಕೆ ರೆಡಿ ಇರಬೇಕು 30% ಸರ್ ಈಗ ಇವರು ಈ ಪ್ರಶ್ನೆ ಬಂದಿದ್ದಕ್ಕಿಂತ ಸೀತಾರಾಮ ಅವರು ಈಗ ಬಹುತೇಕ ಎಲ್ಲ ಜನಸಾಮಾನ್ಯರು ಚೀಟಿ ವ್ಯವಹಾರ ಮಾಡ್ತಾರೆ ಯಾವ್ದೋ 10 ಲಕ್ಷ ಚೀಟಿನೋ 15 ಲಕ್ಷ ಚೀಟಿನೋ 20 ಲಕ್ಷ ಚೀಟಿನೋ ಮಾಡಿರ್ತಾರೆ ಅವರಿಗೆ ಏನೋ ನೆನ್ನೆಗೋ ಮೊನ್ನೆಗೋ ಒಂದಷ್ಟು ಅವ್ರ ಚೀಟಿ ಅವಧಿ ಮುಗಿದಿರ್ತದೆ 10 ಲಕ್ಷ ರೂಪಾಯಿ ಸೇರ್ಪಡೆ ಆಗಿರ್ತದೆ ಒಂದು ವಿಷಯ ನಾನು ಹೇಳ್ತೀನಿ ಕೇಳಿ ಈ ಚೀಟಿ ವ್ಯವಹಾರ ಮಾಡೋದ್ರಲ್ಲಿ ಚೀಟಿ ಹಾಕದವರಿಗೆ ಯಾವತ್ತೂ ಲಾಭ ಇಲ್ಲವೇ ಇಲ್ಲ ಆ ಚೀಟಿ ವ್ಯವಹಾರ ನಡೆಸೋರಿಗೆ ಇರುವಂತ ಲಾಭ
ನಮಗೇನೋ ಕಷ್ಟ ಇರುತ್ತೆ, ನಾವು ಕ್ಯಾಶ್ ತಗೊಂಡ್ಬಿಟ್ಟಿರ್ತೀವಿ. ಈ ತರ ಕ್ಯಾಶ್ ತಗೊಂಡಿದ್ ಬಹಳ ಕಷ್ಟ ಆಗುತ್ತೆ, ಯಾಕಂದ್ರೆ ಆ ಚೀಟಿ ಕೂಗಿದವ ಅವರು ಹೇಳಲ್ಲ ನಾವು ಕೊಟ್ಟಿವಿ ಅಂತ, ಅವ್ರೆಲ್ಲಿ ಕೊಡ್ತಾರೆ, ಅವ್ರ ಅಕೌಂಟ್ ಮಾಡಿರಲ್ಲ ಅದನ್ನ. ಅಂದ್ರೆ ನಾವು ಅಲ್ಲ ಸರ್, ಒಂದು 10 ಜನ ಸಹಕಾರ ತತ್ವದಲ್ಲಿ ಏನೋ ಒಂದು ಅರೇಂಜ್ಮೆಂಟ್ ಮಾಡ್ಕೊಂಡಿರ್ತಾರೆ ಸರ್. 10 ಜನ 10 ಲಕ್ಷ ಸೇರಲ್ವಲ್ಲ ಸರ್, 1 ಲಕ್ಷ ಸಹಕಾರದ ಅರೇಂಜ್ಮೆಂಟ್ ಎಲ್ಲಾಗತ್ತೆ ಸರ್? 1,000 2,000 20 ತಿಂಗಳಿಗೆ ಒಂದು 20,000 30,000 ಇರುತ್ತೆ ಸರ್. ಇಲ್ಲ ನಾನು ಹೇಳೋದಿಲ್ಲ, 20 ತಿಂಗಳದು ಆದ್ರೂ ಕೂಡ ನಿಮಗೆ 10 ಲಕ್ಷ ಆಗಬೇಕು ಅಂದ್ರೆ ತಿಂಗಳಿಗೆ 50,000 ಕಟ್ಟೋ ಸ್ಥಿತಿ ಇರಬೇಕು ಸರ್. ತಿಂಗಳ 1 ಲಕ್ಷ ತಿಂಗಳಿಗೆ ನಡೆಯಲ್ಲ. ಒಂದೇನು ದೊಡ್ಡ ಮಟ್ಟದಲ್ಲಿ ಚೀಟಿಗಳು ಹಾಕುವಂತ ಅವರು ಇನ್ಕಮ್ ಟ್ಯಾಕ್ಸ್ ನ ತಪ್ಪಿಸ್ಕೊಳ್ಳೋದಕ್ಕೆ ಆಗ್ತಾರೆ. ಈ ಸಣ್ಣ ಪುಟ್ಟದಾಗ 5,000 10,000 ಸರ್. ಈಗ ನನಗೆ ಯಾರೊಬ್ರು, ಈಗ ನಮ್ಮ ಈಗ ಯಾರೊಬ್ರು ಜರ್ನಲಿಸ್ಟ್ ಅಂತ ತಗೊಳ್ಳಿ, ಒಂದು 30,000 ಸಂಬಳ ಬರ್ತಾ ಇದೆ, ಅವ್ನು ತಿಂಗಳಿಗೆ 20 ಕಷ್ಟಪಟ್ಟು 10,000 ಖರ್ಚು ಮಾಡಿ 20,000 ಹಾಕ್ತಾರೆ ಯಾರೊಬ್ಬರು. ಒಂದು ಒಂದು ವಿಷಯವಾಗಿ ನೀವು ಕಷ್ಟಪಟ್ಟು 10,000 ಬದುಕಕ್ಕಾಗಲ್ಲ ಸರ್. 20,000 ಸರ್ ಸೇವಿಂಗ್ ಇದೆಯಲ್ಲ 30,000 ಸಂಬಳದಲ್ಲ ನಾನು 20,000 ಅಂತ ಹಾಕೊಂಡ್ರು ನೀವು ನಿಮ್ಮ ಅಕೌಂಟ್ ಇಂದ ತೆಗೆದು ಇಲ್ಲಿ ಕೊಟ್ಟಿದ್ದೀರಾ ಪ್ರಕಾರ ಸೇವಿಂಗ್ಸ್ ಅಂತ ಆಗೋದಿಲ್ಲ ಅಲ್ಲ. 1 ನಿಮಿಷ ತಡೀರಿ, ಇಲ್ಲಿ ನನ್ನ ಸಮಸ್ಯೆ ಬರ್ತಾ ಇರೋದು ಏನು ಅಂತಂದ್ರೆ, ಇಮ್ಯಾಜಿನರಿ ಮಾಡಿದಾಗ ಬಹಳ ದೊಡ್ಡದ್ ಹೇಳಿಬಿಡ್ತೀರಿ, ಅಷ್ಟು ಹೇಳಬೇಡಿ. 30,000 ಸಂಬಳ ಬರ್ತಾ ಇದೆ, 20,000 ಖರ್ಚಾಗತ್ತೆ, 10,000 ಚೀಟಿಗೆ ಹಾಕ್ತೀನಿ. ನೀವು ಹೇಳಿದ್ರೆ ಯಾರು ಒಪ್ಕೋತಾರೆ? ನಾನು 3,000 ಬದುಕಿ 27,000 ಚೀಟಿಗೆ ಹಾಕ್ತೀನಿ ಅಂತಂದ್ರೆ ಇಲ್ಲ, ಬೇರೆ ಏನೋ ಮಾಡ್ತಾ ಇದ್ದೀರಿ. 3,000 ಬದುಕಕ್ಕೆ 10,000 ಆದ್ರೆ ಎಕ್ಸ್ಪ್ಲೇನ್ ಮಾಡಬಹುದು. ಇಲ್ಲೆಲ್ಲ ಬರೋದು ಇಷ್ಟೇ ಪ್ರಶ್ನೆ, ಹಣ ಇದ್ರೆ ಬ್ಯಾಂಕ್ಗೆ ಹಾಕಿ ಸಮಸ್ಯೆ ಇಲ್ಲ, ನಿಮಗೆ ಎಕ್ಸ್ಪ್ಲೇನ್ ಮಾಡಕ್ ಆಗತ್ತಾ ಬಿಡತ್ತಾ ಅಲ್ಲಿ ಸಮಸ್ಯೆ. ಇವಾಗ ನಾನು ಮೊನ್ನೆ ಡ್ರಾ ಮಾಡಿದ್ದೀನಿ 50,000 ಇದೆ ಕ್ಯಾಶು, 45,000 ಅದ್ರಲ್ಲಿ ಉಳಿದಿದೆ, ನಾಳೆ ಹೋಗಿ ಹಾಕ್ತೀನಿ. ಯಾಕಂದ್ರೆ ಅಲ್ಲಿ ಡ್ರಾ ಮಾಡಿದ್ದೆ ಇತ್ತು ಹಾಕಲ್ಲ. ಒಂದು ಮೆಸೇಜ್ ಹೇಳಬೇಕು ಅಂದ್ರೆ ಚೀಟಿ ವ್ಯವಹಾರ ಅಕ್ರಮವಾದಂತಹ ವ್ಯವಹಾರ, ನೀವು ಅದಕ್ಕೆ ಬೆಲೆ ಕೊಡ್ಬೇಕಷ್ಟೇ. ಇಲ್ಲ ಹಂಗ ಒಂದ್ ವೇಳೆ ಹಾಗೇನಾದ್ರೂ ನೀವು ಆ ಮೂಲಕ ಸೇವಿಂಗ್ ಮಾಡಿದ್ರೆ ಚೀಟಿ ವ್ಯವಹಾರ ಅಕ್ರಮ ಅಲ್ಲ. ನೀವು ಯಾವ್ದೋ ಒಂದು ದುಡ್ಡು ಮಾಡಿಕೊಂಡು ಅದನ್ನ ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟದಿರ, ಚೀಟಿಲಿ ತೊಡಗಿಸಿದ್ರೆ ಅದನ್ನ ಇವಾಗ ಹೇಳ್ಕೋಬೇಕಾಗತ್ತೆ. ನೀವು ಆಲ್ರೆಡಿ ನಿಮಗೆ ಬಂದಿರುವಂತ ಅದ್ರಲ್ಲಿ ನಿಮ್ ಸಂಬಳದಲ್ಲಿ ನೀವು ಚೀಟಿ ಹಾಕೊಂಡಿದ್ರೆ ಅದು ಅಕ್ರಮ ಅನಿಸಿದ್ರು ನೀವು ಅದಕ್ಕೆ ಬಂದಾಗ ನಾನು ಅವತ್ತಿನ ಇಲ್ಲಿ ಬರೋ ಸಮಸ್ಯೆ ಒಂದ್ ಹೇಳ, ನೀವು ಇವತ್ತಿನ ದಿವಸ 1 ಲಕ್ಷ ಹಾಕ್ತೀರಾ ಸರ್? ನೀವು ತಿಂಗಳಿಗೆ 10,000 ಹಾಕ್ತಾ ಇದ್ದೀರಿ, 1 ಲಕ್ಷ ಹಾಕಿದ ಕೂಡಲೇ ನಾನು ಕೇಳ್ತೇನೆ, ಸ್ವಾಮಿ 1 ಲಕ್ಷ ಇಲ್ಲಿಂದ ಬಂತು ಸರ್, ಅಲ್ಲಿ ಚೀಟಿ ಹಾಕ್ತಾ ಇದ್ದೆ, ಅವ್ರು ಕೊಟ್ಟರು 1 ಲಕ್ಷ, ಅವ್ರು ಒಪ್ತಾರಾ? ಅವ್ರು ಒಪ್ತಾರಾ? ಅವ್ರು ಒಪ್ಪೋದಿಲ್ಲ. ದೊಡ್ಡ ಡಿನಾಮಿನೇಷನ್ ಚೀಟಿಗಳೆಲ್ಲಾನು ಕಲೆಕ್ಷನ್ ಯಾವ ತರದ ಕಲೆಕ್ಷನ್, ಚೀಟಿ ಕಟ್ಟಿರ್ತಾರೆ, ಯಾನೋ ದುಡ್ಡು ತಂದು ಕೊಡ್ತಾನೆ ಅದನ್ನ ಈ ಕಡೆ ಕಟ್ಟಿರ್ತಾರೆ. ಆಮೇಲೆ ಎಷ್ಟೋ ಸರ್ತಿ ಏ ಅವನಷ್ಟು ಕೊಡ್ಬೇಕು ಅಲ್ಲಿ ಹೋಗಿ ವಸೂಲು ಮಾಡ್ಕೊಂಡು ನಿನ್ ಚೀಟಿ ಕಟ್ಕೊಂತ ಈ ತರ ಎಲ್ಲ ನಡೆಯುತ್ತೆ. ಅಲ್ಲಿ ಯಾರು ಯಾರಿಗೂ ಆನ್ಸರಬಲ್ ಅಲ್ಲ. ಇಲ್ಲಿ ಇಲ್ಲಿ ಒಂದೇನಾಗಿದೆ ನಾನು ಹೇಳ್ತೀನಿ ಕೇಳಿ, ಇದು ಯಾವುದೋ ಒಂದು ಅಮಲಿನಲ್ಲಿ ಓಡಿಸಿದ್ರೆ ಇವತ್ತು ಶಿಕ್ಷೆ, ಸಡನ್ ಆಗಿ ಶಿಕ್ಷೆ ಅಂತ ಬಂದ್ಬಿಡ್ತು, ಇಡೀ ದಿನ ಇರಲಿಲ್ಲ ಇರಲಿಲ್ಲ ಸರ್. ನಾನು ಇವತ್ತು ಒಂದೇ ದಿನ ಕುಡಿದದ್ದು ಶಿಕ್ಷೆ ಆಗೋಯ್ತಲ್ಲ ಸಾರ್, ಇದಕ್ಕೆ ನನ್ನ ಒಂದೇ ದಿನ ಸರ್, ನಾನು ಹಿಂದೆ 30 ವರ್ಷ ಕುಡಿದು ಮುಂದೆ ಕುಡಿಯಲ್ಲ, ನಾನು ಇವತ್ತು ಒಂದಿನ ಅಮಲ್ನಲ್ಲಿ ಇದನ್ನು ಶಿಕ್ಷೆ ಮಾಡ್ಬಿಟ್ರಲ್ಲ ಸರ್, ತಲೆ ತೆಗೆದ್ಬಿಟ್ಟು. ಒಂದು ಕೊನೆ ಪ್ರಶ್ನೆ, UP ಮತ್ತು ಪಂಜಾಬ್ ಎಲೆಕ್ಷನ್ ಗೆ ದೊಡ್ಡ ಹೊಡೆತ ಇದು ಅಂತ ನಾನು 2 ಕೈ ಎತ್ತು ಮುಗಿತೀನಿ, ದಯವಿಟ್ಟು ಈ ಪ್ರಶ್ನೆಗಳು ಕೇಳಬೇಡಿ. ಒಂದೇನಾಗತ್ತೆ ಅಂತಂದ್ರೆ, ಈ ತರಹದ ವಿಷಯದಲ್ಲಿ ಇದೆಲ್ಲ ಕೆಲವು ಸತ್ಯಗಳು. ಏನು, ಎಲೆಕ್ಷನ್ಗೆ ಹಣ ಖರ್ಚಾಗ್ತದ ಅದು ಸತ್ಯ, ಪ್ರೂವ್ ಮಾಡು ಅಂದ್ರೆ ನನ್ನ ಹತ್ರ ಪ್ರೂಫ್ ಇಲ್ಲ. ಅಧಿಕಾರಶಾಹಿ ವರ್ಗದಲ್ಲಿ 3/4 ವಾಸಿ ಲಂಚ ತಗೋತಾರ? ಅನುಭವದಲ್ಲಿ ಹೌದು. ಪ್ರೂವ್ ಮಾಡು, ನನ್ನ ಹತ್ರ ಪ್ರೂಫ್ ಇಲ್ಲ. ಆದರೆ ಒಂದು ನಮಗೆ ಗೊತ್ತಾಗೋದು ಎಲ್ಲಿ ಅಂತಂದ್ರೆ, ಸಿಂಪ್ಟಮ್ಸ್ ಅಲ್ಲಿ ಗೊತ್ತಾಗ್ತದೆ. ಅಂದ್ರೆ ಪ್ರತಿ ಸಾರಿ ಎಲೆಕ್ಷನ್ ನಡೆದಾಗಲೂ ಉಮೇದುವಾರರು ನಿಲ್ತಾರೆ. ಅವರು ಹೋದ ಸಾರಿನೂ ಅಫಿಡವಿಟ್ ಕೊಟ್ಟಿರ್ತಾರೆ, ಈ ಸಾರಿನೂ ಅಫಿಡವಿಟ್ ಕೊಟ್ಟಿರ್ತಾರೆ. ಅವರ ಆದಾಯ ಈ ವೃತ್ತಿಯಲ್ಲಿದ್ದಾಗ, ಅಂದ್ರೆ ಸೇವಾ ವೃತ್ತಿಯಲ್ಲಿದ್ದಾಗ 100% ಜಾಸ್ತಿ ಆಗುತ್ತೆ, ಬೇರೆ ಸಮಯದಲ್ಲಿ 30% ಕಮ್ಮಿ ಆಗ್ತದೆ. ಇದಕ್ಕೆ ಮೂಲ ಎಲ್ಲಿ ಅಂತ ನನ್ನ ಕೇಳಿದ್ರೆ ನಾನೇ ಹೇಳಬೇಕು, ಜನಸಾಮಾನ್ಯರ ಅನಿಸಿಕೆಗೆ ಅದನ್ನು ಬಿಟ್ಟು ಬಿಡ್ತೇನೆ. ಅದನ್ನ ಆದಾಯ ಜಾಸ್ತಿ ಮಾಡ ತೋರಿಸ್ತಾರಲ್ಲ, ಅದಕ್ಕೆ ಏನು ಕಡಿವಾಣ ಇಲ್ಲ, ಯಾಕೆಂದ್ರೆ ಅವ್ರು ಅದನ್ನ ಕ್ಲೀನ್ ಆಗಿ ಹೇಳ್ತೀನಿ ಕೇಳಿ, ಸಮಯ ಕ್ಲೀನ್ ಆಗಿ ಅಂತ ಹೇಳಿದ್ರು ಏನು ಕ್ಲೀನ್ ಆಗಿರಲ್ಲ. ಏನು ನಾನು ಹೇಳ್ತೀನಿ ಕೇಳಿ, ಏನು ಕ್ಲೀನ್ ಆಗಿರಲ್ಲ. ಹಾಗಾಗಿ ಏನಾಗತ್ತೆ, ನಮ್ಮಲ್ಲಿ ಇರುವ ಇವಾಗ ಏನಾಗುತ್ತೆ, ಒಂದು ಬಹಳ ಎಕ್ಸಾಂಪಲ್ ಕೊಡ್ಬೇಕಾದ್ರೆ ಅದನ್ನ ಕಳ್ತನ ಅನ್ನೋ ಪದ ಉಪಯೋಗಿಸ್ಬಾರ್ದು. ಹಾಗಿದ್ರು ಎಕ್ಸಾಂಪಲ್ ಹೇಳ್ತೀನಿ, ದೇಶದ ಎಲ್ಲ ಮನೆಗಳಲ್ಲೂ ಒಬ್ಬೊಬ್ಬ ಕಳ್ಳ ಇದ್ದರೆ ಇರುವ ಪೊಲೀಸ್ ಡಿಪಾರ್ಟ್ಮೆಂಟ್ ಸಾಕಾಗಲ್ಲ, ಒಂದೊಂದು ಮನೆಗೆ ಒಬ್ಬೊಬ್ಬ ಪೊಲೀಸ್ ಇಡಬೇಕಾಗತ್ತೆ.
ಈ ಇನ್ಕಮ್ ಟ್ಯಾಕ್ಸ್ ಮತ್ತೆ ಹಣದ ವಿಷಯ ಬಂದಾಗ ಆ ಪರಿಸ್ಥಿತಿ ಹತ್ತಿರ ಇವಾಗ ಮುಟ್ಟಿದೆ. ಇದೇ ತರಹ ಬೇರೆ ಕ್ರಿಮಿನಲ್ಸ್ ಏನಾದರೂ ಕೂಡ ರಸ್ತೆಗೆ ನಾಲ್ಕು ಜನ ಆಗೋಗ್ಬಿಟ್ಟಿದ್ರು ಕೂಡ ನಾವು ಪೊಲೀಸ್ ಡಿಪಾರ್ಟ್ಮೆಂಟ್ ಕ್ಲೋಸ್ ಮಾಡಬೇಕಾಗಿರೋದು. ಸದ್ಯ ಅಷ್ಟರ ಮಟ್ಟಿಗೆ ನಾವು ಕೆಟ್ಟಿಲ್ಲ, ನಮ್ಮ ಕಾನ್ಷಿಯನ್ಸ್ ಇನ್ನೂ ಅಷ್ಟು ಕ್ಲೀನ್ ಆಗಿದೆ, ಅಷ್ಟು ಜನ ಸಭ್ಯರು ಈ ದೇಶದಲ್ಲಿ ಇದ್ದಾರೆ, ಅದಕ್ಕೆ ನಾವು ಗೌರವ ಕೊಡೋಣ. ಅವರು ನಿರಾಳವಾಗಿ ಉಸಿರಾಡೋದಕ್ಕೆ ಯಾವುದೋ ಒಂದು ಸಣ್ಣ ಪ್ರಯತ್ನ ಇದು, ಅದರ ವಿರುದ್ಧ ನಾವು ಮಾತಾಡೋದಾಗ ಇದೊಂದು ಪ್ರಯತ್ನ ಚೆನ್ನಾಗಾಗಲಿ. ಯಾಕೆ ಥ್ಯಾಂಕ್ ಯು ಸರ್ ತಮ್ಮನ್ನ ಈ ವಿರಾಮ ತೆಗೆದುಕೊಳ್ತೀನಿ, ವಿರಾಮದಲ್ಲಿ ತಮ್ಮನ್ನ ಬೀಳ್ಕೊಡ್ತೀನಿ. ಈಗ ಒಂದು ವಿರಾಮದ ನಂತರ ಚರ್ಚೆ ಮತ್ತೆ ಮುಂದುವರಿಯುತ್ತೆ.